ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಪ್ಪ ಸೊ ಇವತ್ತು ಕೆಲವಾರು ವಿಚಾರಗಳ ಬಗ್ಗೆ ಮಾತನಾಡೋದಿದೆ ಅದರಲ್ಲೂ ಕೂಡ ಎಸ್ಪೆಷಲಿಯಾಗಿ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರತಕ್ಕಂಥ ಬದಲಾವಣೆಗಳು ವಿಶೇಷವಾಗಿ ಬಿ ಜೆ ಪಿ ಹಾಗೂ ರಾಜ್ಯ ಸರ್ಕಾರದಲ್ಲಿ ಆಗಬಹುದಾದ ಬದಲಾವಣೆಗಳು ಅವರ ನಡುವಿನ ಕಚ್ಚಾಟ ಗೊಂದಲ ಈ ವಿಚಾರವಾಗಿ ಇವತ್ತು ಮಾತನಾಡೋದಿದೆ ಪ್ರಮುಖವಾಗಿ ಕಳೆದ ನಾಲ್ಕೈದು ದಿನಗಳಿಂದ ವಿಧಾನಸೌಧ ಪಡಸಾಲೆಯಲ್ಲಿ ಅಧಿಕಾರಿಗಳ ಮಧ್ಯೆ ಅಥವಾ ರಾಜಕಾರಣಿಗಳ ಮಧ್ಯೆ ಅಥವಾ ಬಿ ಜೆ ಪಿ ವಲಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ದೊಡ್ಡ ಒಂದು ಚರ್ಚೆ ಮಾತೇನಪ್ಪ ಅಂದರೆ ಸಿ ಎಂ ಬಸವರಾಜ ಬೊಮ್ಮಾಯಿಯವರನ್ನು ಬದಲಾವಣೆ ಮಾಡ್ತಾರಂತೆ ಸೊ ಇದು ಕಳೆದ ನಾಲ್ಕು ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸೊ ಸಾಮಾನ್ಯ ಜನರ ಬಾಯಲ್ಲಿ ಇದು ಚರ್ಚೆ ಆಗ್ತಾ ಇದ್ರೆ ಇದಕ್ಕೆ ದೊಡ್ಡ ಮಟ್ಟದ ಏನು ಹೈಪ್ ಕೊಡೋದಾಗಿರ್ಬೋದು ಅಥವಾ ಅದರ ಬಗ್ಗೆ ಮಾತನಾಡುವ ಅವಶ್ಯಕತೆ ಇರ್ತಾ ಇರಲಿಲ್ಲ ಈ ಮಾತನ್ನು ಸ್ವತಃ ಬಿ ಜೆ ಪಿ ನಾಯಕರೇ ಹೇಳ್ತಾ ಇದ್ದಾರೆ ಬಹುಶಃ ಯಾವುದೇ ಕ್ಷಣದಲ್ಲೂ ಕೂಡ ಸಿ ಬೊಮ್ಮಾಯಿ ಅವರು ಬದಲಾಗ್ತಾರಂತೆ ಆಗಸ್ಟ್ ಹದಿನೈದರ ಬಳಿಕ ಯಾವುದೇ ಕ್ಷಣದಲ್ಲಿ ಸಿ ಎಂ ಬೊಮ್ಮಾಯಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರಲ್ವಂತೆ ಸೊ ಕೇವಲ ಬಿ ಜೆ ಪಿ ನಾಯಕರೇ ಅಲ್ಲ ವಿಧಾನಸೌಧದಲ್ಲಿರ್ತಕ್ಕಂಥ ಐ ಎ ಎಸ್ ಆಫೀಸರ್ಸು ಐ ಪಿ ಎಸ್ ಆಫೀಸರ್ಸು ಕೆ ಎ ಎಸ್ ಆಫೀಸರ್ಸು ಈ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಗುಸುಗುಸು ಮಾತನಾಡ್ತಾ ಇದ್ದಾರೆ ಸೊ ಹಾಗಾದರೆ ಸಿ ಎಮ್ ಬಸವರಾಜ ಬೊಮ್ಮಾಯಿ ಬದಲಾಗ್ತಾರ ಒಂದು ವೇಳೆ ಬದಲಾದರೆ ಆಗಸ್ಟ್ ಹದಿನೈದರ ನಂತರ ರಾಜ್ಯ ಬಿ ಜೆ ಪಿಯಲ್ಲಿ ಬದಲಾವಣಾ ಪರ್ವ ಇದ್ದೇ ಇರುತ್ತಾ ಸೊ ಇನ್ನೇನಪ್ಪ ಏಳೆಂಟು ತಿಂಗಳ ಎಲೆಕ್ಷನ್ ಇದೆಯಲ್ಲ ಈಗ ಸಿ ಎಮ್ ಅನ್ನು ಬದಲಾವಣೆ ಮಾಡುವಂಥ ಅಗತ್ಯ ಇದೆಯಾ ಬಿ ಜೆ ಪಿ ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ನಾವು ಬೇರೆ ರಾಜ್ಯಗಳಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ಕಂಡಿದ್ದೇವೆ ಬೇರೆ ರಾಜ್ಯ ಯಾಕೆ ಕರ್ನಾಟಕದಲ್ಲೇ ಕೂಡ ನಾವು ಅಷ್ಟೊಂದು ಪಾಪ್ಯುಲಾರಿಟಿ ಇರ್ತಕ್ಕಂಥ ಲಿಂಗಾಯತ ಲೀಡರು ರೈತ ನಾಯಕ ಬಿ ಜೆ ಪಿಯನ್ನು ರಾಜ್ಯದಲ್ಲಿ ಕಟ್ಟಿ ಬೆಳೆದಂಥ ಯಡಿಯೂರಪ್ಪನವರನ್ನೇ ಒಂದು ವರ್ಷದ ಹಿಂದೆ ಚೇಂಜ್ ಮಾಡಿದವರು ಬಿ ಜೆ ಪಿಯವರು ಸಿ ಎಮ್ ಬೊಮ್ಮಾಯಿಯವರನ್ನು ಮುಖ್ಯಮಂತ್ರಿಗಳನ್ನಾಗಿ ಮಾಡಿದವರು ಬಿ ಜೆ ಪಿಯವರು ಅನಿರೀಕ್ಷಿತವಾಗಿ ಆಗಲೂ ಕೂಡ ಯಡಿಯೂರಪ್ಪ ಅವರನ್ನು ಬದಲಾಯಣೆ ಮಾಡಬೇಕಾದ್ರೆ ಇನ್ನೇನು ಬೆಲ್ಲದ್ದು ಮುಖ್ಯಮಂತ್ರಿ ಆಗ್ತಾರಂತೆ ಮುರುಗೇಶ್ ನಿರಾಣಿಯವರು ಮುಖ್ಯಮಂತ್ರಿ ಆಗ್ತಾರಂತೆ ಇನ್ನೊಬ್ರು ಯಾರೋ ಮುಖ್ಯಮಂತ್ರಿ ಆಗ್ತಾರಂತೆ ಹೀಗೆ ಐದಾರು ಹೆಸರುಗಳನ್ನು ತೇಳ್ಬಿಟ್ಟಿದ್ರು ಯಾರೂ ಕೂಡ ಬಸವರಾಜ ಬೊಮ್ಮಾಯಿ ಸಿ ಎಮ್ ಆಗ್ತಾರಂತೆ ಅಂತ ಹೇಳಿರಲಿಲ್ಲ ಬಟ್ ಕೊನೆಯ ಕ್ಷಣದಲ್ಲಿ ಒಂದು ಲಕ್ ಬೈ ಚಾನ್ಸ್ ಅನ್ನೋ ರೀತಿ ಬಸವರಾಜ ಅವರು ಸಿ ಎಮ್ ಆದರು ಒಂದು ವರ್ಷ ಆಯಿತು ಬಟ್ ಬಿ ಜೆ ಪಿ ಹೈಕಮಾಂಡ್ ಬಸವರಾಜ್ ಬೊಮ್ಮಾಯಿ ವಿರುದ್ಧ ಆಕ್ರೋಶವನ್ನು ಒಂದು ರೀತಿ ಗರಂ ಆಗಿದೆ ಏನು ನಾವು ಅಂದ್ಕೊಂಡಂಗೆ ಆಗ್ತಾ ಇಲ್ಲ ರಾಜ್ಯ ಬಿ ಜೆ ಪಿಯಲ್ಲಿ ಅಥವಾ ಬಿ ಜೆ ಪಿ ಸರ್ಕಾರ ಟೇಕ್ ಅಫೇ ಆಗ್ತಾ ಇಲ್ಲ ಸೊ ನಮ್ಮ ನಿರೀಕ್ಷೆ ಹುಸಿಯಾಗಿದೆ ಸುಳ್ಳಾಗಿದೆ ಸೊ ಹಾಗಾಗಿ ಬೇರೆ ನಾಯಕತ್ವವನ್ನು ಹುಡುಕಬೇಕಾಗಿದೆ ಅನ್ನೋ ಒಂದು ನಿರ್ಧಾರಕ್ಕೆ ಬಿ ಜೆ ಪಿ ಹೈಕಮಾಂಡ್ ಬಂದಿದೆಯಂತೆ ಹಾಗಾದ್ರೆ ಯಾರಾಗ್ತಾರೆ ನೆಕ್ಸ್ಟ್ ಸಿಎಂ ಸೊ ಇಲ್ಲೂ ಕೂಡ ಗೊಂದಲ ಲಿಂಗಾಯತರನ್ನೇ ಮಾಡಬೇಕಾ ಅಥವಾ ಒಕ್ಕಲಿಗರನ್ನ ಮಾಡಬೇಕಾ ಲಿಂಗಾಯತರನ್ನ ಮಾಡಿದ್ರೆ ಪಂಚಮಸಾಲಿ ಲಿಂಗಾಯತರನ್ನ ಮಾಡಬೇಕಾ ಬೇರೆ ಯಾರು ಲಿಂಗಾಯತರನ್ನ ಮಾಡಬೇಕು ಈಗಾಗಲೇ ಪಂಚಮಸಾಲಿಯರ ವಿರೋಧವನ್ನ ಬಿ ಜೆ ಪಿ ಕಟ್ಕೊಳ್ತಾ ಇದೆಯಾ ಯಾಕಂದ್ರೆ ಸಿ ಎಂ ಬಸವರಾಜ್ ಬೊಮ್ಮಾಯಿಯವರನ್ನು ಅವರನ್ನ ಪಂಚಮಸಾಲಿ ಲಿಂಗಾಯತರು ಒಪ್ಕೊಳ್ತಾ ಇಲ್ಲ ಸೊ ಹೀಗಾಗಿ ನೆಕ್ಸ್ಟ್ ಬದಲಾದರೆ ಪಂಚಮಸಾಲಿ ಲಿಂಗಾಯತರನ್ನೇ ಸಿ ಎಂ ಮಾಡಬೇಕು ಅನ್ನೋ ಒಂದು ಒತ್ತಾಯ ಒಲ್ಲವು ಬಿ ಜೆ ಪಿ ಹೈಕಮಾಂಡ್ ಮೇಲೆ ಇದ್ದಂತೆ ಕಾಣಿಸ್ತಾ ಇದೆ ಸೊ ಆಗ ಬಿ ಜೆ ಪಿಗೆ ಕಾಣಿಸ್ತಾ ಇರ್ತಕ್ಕಂಥ ಹೆಸರು ಮಾಜಿ ಸಿ ಎಮ್ ಜಗದೀಶ್ ಶೆಟ್ಟರ್ ಅವರ ಒಂದು ಹೆಸರನ್ನು ಮತ್ತೆ ತೇಲ್ಬಿಡ್ತಾ ಇದ್ದಾರೆ ಅದಕ್ಕೆ ತಕ್ಕಂಗೆ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಹಲವು ಬಾರಿ ದೆಹಲಿ ಪ್ರಯಾಣಕ್ಕೆ ಹೋಗಿ ಬಂದಿದ್ದಾರೆ ಜಗದೀಶ್ ಶೆಟ್ಟರ್ ಪತ್ರಕರ್ತರ ವಲಯದಲ್ಲೂ ಕೂಡ ಜಗದೀಶ್ ಶೆಟ್ಟರ್ ನಿಮ್ಮ ಸಹಕಾರ ನಮಗಿರ್ಲಿ ಅನ್ನೋ ಒಂದು ಮಾತನ್ನು ಶೆಟ್ಟರ್ ಹೇಳ್ತಾ ಇದ್ದಾರಂತೆ ಅಲ್ಲಿಗೆ ಜಗದೀಶ್ ಶೆಟ್ಟರ್ ಕೂಡ ಸಿ ಎಂ ರೇಸ್ನಲ್ಲಿ ಇದ್ದಾರೆ ಸೊ ಬಹುಶಃ ಹೈಕಮಾಂಡ್ ಇದನ್ನು ಯಾವ ಥರ ಪರಿಗಣಿಸುತ್ತೆ ಅಂತ ಗೊತ್ತಿಲ್ಲ ಯಾಕಂದರೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಸಿಎಂ ಆಗಿದ್ದಂಥವ್ರು ಯಡಿಯೂರಪ್ಪ ಅದಾದ ಮೇಲೆ ಒಂದು ವರ್ಷ ಜಗದೀಶ್ ಶೆಟ್ಟರು ಒಂದು ವರ್ಷ ಸದಾನಂದ ಗೌಡರು ಸಿ ಎಂ ಆಗಿದ್ರು ಬಟ್ ಆ ಒಂದು ವರ್ಷದಲ್ಲಿ ಜಗದೀಶ್ ಶೆಟ್ಟರ್ ಅವರ ಒಂದು ಕಾರ್ಯ ಹೈಕಮಾಂಡ್ಗೆ ಎಷ್ಟು ಇಷ್ಟ ಆಯ್ತೋ ಗೊತ್ತಿಲ್ಲ ಅದಾದ ನಂತರ ಮತ್ತೆ ಬಸವರಾಜ ಬೊಮ್ಮಾಯಿಯವರು ಸಿ ಎಂ ಆದಾಗ ಮಂತ್ರಿಗಿರಿ ಬೇಡ ಅಂತ ತಾವೇ ತಡಸ್ಥರಾಗಿದ್ದರು ಶೆಟ್ಟರು ಇದೀಗ ಮತ್ತೆ ಸಿ ಎಂ ಆಗೋದಕ್ಕೆ ತಯಾರಿಯನ್ನು ಒಂದು ಒಂದು ಪ್ಲ್ಯಾನನ್ನು ಮಾಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ ಸೊ ಹಾಗಾಗಿ ದೆಹಲಿಯ ಒಂದು ಪ್ರಯಾಣ ತುಂಬಾ ಆಗ್ತಾಯಿದೆ ಜಗದೀಶ್ ಶೆಟ್ಟರ್ ಅವರ ದೆಹಲಿ ಪ್ರಯಾಣಗಳು ಅದಕ್ಕೆ ತಕ್ಕಂತೆ ಕೆಲವೊಂದಿಷ್ಟು ನಾಯಕರು ಶೆಟ್ಟರ್ ಮನೆಗೆ ಹೋಗಿ ಬರ್ತಾ ಇದ್ದಾರೆ ನಾವು ಕಳೆದ ಬಾರಿ ಪುನರ್ ಪುನರ್ರಚನೆ ಆಗಬೇಕಾದ್ರೆ ಕ್ಯಾಬಿನೆಟ್ ಪುನರ್ರಚನೆ ಆಗಬೇಕಾದ್ರೆ ಅಥವಾ ರೇಣುಕಾಚಾರ್ಯ ಸೇರಿದಂತೆ ಕೆಲವೊಂದಿಷ್ಟು ಆಕಾಂಕ್ಷಿಗಳು ಜಗದೀಶ್ ಶೆಟ್ಟರ್ ಮನೆಗೆ ಹೋಗಿ ಬಂದಿದ್ದರು ಯಡಿಯೂರಪ್ಪ ಮನೆಗೂ ಕೂಡ ಜಗದೀಶ್ ಶೆಟ್ಟರ್ ಬಂದಿದ್ದರು ಚರ್ಚೆಯನ್ನು ಮಾಡಿದರು ಈಗ ಅಮಿತ್ ಶಾ ಬೆಂಗಳೂರು ಬಂದೋದ ನಂತರ ಮತ್ತಷ್ಟು ಡೆವಲಪ್ಮೆಂಟ್ಸ್ ಆಗ್ತಾಯಿದೆ ಶೆಟ್ಟರ್ ಹೆಸರು ಮತ್ತೆ ಚಲಾವಣೆಗೆ ಬಂದಿದೆ ಆದರೆ ಹೈಕಮಾಂಡ್ ಶೆಟ್ಟರ್ ಅವರನ್ನು ಸಿ ಎಂ ಮಾಡೋದಕ್ಕೆ ಗಂಭೀರವಾಗಿ ಪರಿಗಣಿಸ್ತಾ ಇದೆಯಾ ಈ ಬಗ್ಗೆ ಮತ್ತಷ್ಟು ಚರ್ಚೆ ಒಂದು ಕುತೂಹಲ ಜೋರಾಗ್ತಾ ಇದೆ ಈ ನಡುವೆ ಒಕ್ಕಲಿಗರನ್ನು ಸಿ ಎಮ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಚರ್ಚೆ ಬಿ ಜೆ ಪಿ ವಲಯದಲ್ಲಿ ನಡೀತಾ ಇದೆ ಅದರಲ್ಲೂ ಕೂಡ ಹೈಕಮಾಂಡ್ ಲೆವೆಲ್ನಲ್ಲಿ ಶೋಭಾ ಕರಂದ್ಲಾಜೆ ಅವರನ್ನು ಮತ್ತೆ ರಾಜ್ಯ ರಾಜಕಾರಣಕ್ಕೆ ತಂದರೆ ಚೆನ್ನಾಗಿರುತ್ತಾ ಒಂದು ರೀತಿ ಲೇಡಿ ಪವರ್ ಆಗಬಹುದು ಕಟ್ಟರ್ ಹಿಂದುತ್ವವಾದಿ ಆರ್ ಎಸ್ ಎಸ್ನ ಕಟ್ಟರ್ ಫಾಲೋವರು ಒಂದು ರೀತಿ ಕ್ಲೀನ್ ಇಮೇಜ್ ಅಂತಲೂ ಹೇಳ್ಬೋದು ಅಂದರೆ ಮಹಿಳಾ ಅಭ್ಯರ್ಥಿ ಆಗಿರೋದ್ರಿಂದ ಯಾವುದೇ ರೀತಿಯ ಕ್ಲೀನ್ ಇಮೇಜ್ ಉಳಿಸ್ಕೊಂಡಿದ್ದಾರೆ ಭ್ರಷ್ಟಾಚಾರದ ಆಗರಣೆಗಳಿಂದ ಸ್ವಲ್ಪ ದೂರ ಇದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬಿಜೆಪಿ ಸರ್ಕಾರದ ಮೇಲೆ ದೊಡ್ಡ ಆರೋಪ ಕಳೆದ ಆರು ತಿಂಗಳಿಂದ ಬರ್ತಾ ಇರೋದು ಫಾರ್ಟಿ ಪರ್ಸೆಂಟ್ ಬಿಜೆಪಿ ಗೌರ್ಮೆಂಟ್ ಅಂತ ಒಬ್ಬ ಮಂತ್ರಿ ಕೂಡ ರಾಜೀನಾಮೆ ಕೊಡಬೇಕಾಯ್ತು ಈ ವಿಚಾರಕ್ಕೆ ಆರೋಪಕ್ಕೆ ಸೊ ಬಿಜೆಪಿ ಇದೇ ವಿಚಾರವಾಗಿ ತಮ್ಮ ಆಕ್ರೋಶವನ್ನ ಹೈಕಮಾಂಡ್ ತನ್ನ ಆಕ್ರೋಶವನ್ನ ಸಿ ಎಂ ಬೊಮ್ಮಾಯಿ ಮೇಲೆ ರಾಜ್ಯ ಸರ್ಕಾರದ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಸೊ ಆ ಒಂದು ಹಣೆ ಪಟ್ಟಿಯಿಂದ ಅಂದ್ರೆ ಭ್ರಷ್ಟಾಚಾರ ಸರ್ಕಾರ ಅನ್ನೋ ಒಂದು ಹಣೆ ಪಟ್ಟಿಯಿಂದ ದೂರ ಹೋಗಬೇಕು ಅಂದರೆ ಜನ ಮರಿಬೇಕು ಅಂದರೆ ಶೋಭಾ ಕರಂದ್ಲಾಜೆ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರೆ ಒಳ್ಳೆದಾಗಬಹುದು ಜೊತೆಗೆ ಲಿಂಗಾಯತರ ಒಂದು ಫ್ಯಾಕ್ಟ್ರಿನಿತ್ತು ಆ ಫ್ಯಾಕ್ಟ್ರಿಗೆ ಒಕ್ಕಲಿಗ ಫ್ಯಾಕ್ಟ್ರಿಯನ್ನು ತಂದು ಒಕ್ಕಲಿಗರನ್ನು ಸಿ ಎಂ ಮಾಡಿದ್ರೆ ಲಿಂಗಾಯತರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ಬೋದಾಗಿತ್ತು ಮಾಡಬಹುದು ಯಾಕಂದರೆ ಅಧ್ಯಕ್ಷರ ಸ್ಥಾನ ಕೂಡ ಖಾಲಿ ಆಗ್ತಾ ಇದೆ ಈ ಮಂತು ನಳಿನ್ ಕುಮಾರ್ ಕಟೀಲು ಜಾಗಕ್ಕೆ ಮತ್ತೊಬ್ಬ ಲಿಂಗಾಯತ ಲೀಡ್ರನ್ನು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಒಕ್ಕಲಿಗ ಮುಖಂಡರನ್ನು ಸಿ ಮಾಡಿದ್ರೆ ಬಿ ಜೆ ಪಿಗೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅನ್ನೋದು ಹೈಕಮಾಂಡ್ನ ವಾದ ಒಂದು ಲೆಕ್ಕಾಚಾರ ಸೊ ಅದರಂತೆ ಒಂದು ವೇಳೆ ಜಗದೀಶ್ ಶೆಟ್ಟರನ್ನು ಪಕ್ಕಕ್ಕಿಟ್ಟು ಶೋಭಾ ಕರಂದ್ಲಾಜ್ ಅವರನ್ನು ಸಿ ಎಂ ಮಾಡಿದ್ದೆ ಆದರೆ ಬಿ ಜೆ ಪಿ ಅಧ್ಯಕ್ಷ ಸ್ಥಾನಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೆಸರನ್ನು ಕೂಡ ಪರಿಗಣಿಸ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಮಾಹಿತಿ ಬರ್ತಾ ಇದೆ ಎಸ್ ಬಸನಗೌಡ ಪಾಟೀಲ್ ಯತ್ನಾಳರನ್ನು ಮಂತ್ರಿ ಕೂಡ ಮಾಡೋಕ್ಕಾಗ್ತಿಲ್ಲ ಕಳೆದ ಮೂರು ವರ್ಷಗಳಲ್ಲಿ ಅವರು ಮೈಕ್ ಮಾತಾಡಿದ್ರೆ ಅಂದರೆ ಅವ್ರ ಮುಂದೆ ಮೈಕ್ ಇಟ್ಟಾಗ ಮಾತು ಶುರು ಮಾಡಿದ್ರೆ ಪ್ರತಿಯೊಂದು ದಿನ ಕೂಡ ತನ್ನ ಬಿ ಜೆ ಪಿ ನಾಯಕರ ವಿರುದ್ಧವೇ ಅವರು ಮಾತಾಡ್ತಾರೆ ಯಡಿಯೂರಪ್ಪ ಸಿ ಎಂ ಆಗಿದ್ದಷ್ಟೂ ದಿನ ಅವರ ಮಾತಲ್ಲಿ ಯಡಿಯೂರಪ್ಪ ಅವರ ವಿರುದ್ಧ ಆಕ್ರೋಶ ಇತ್ತು ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ವಿರುದ್ಧ ವಿಜಯೇಂದ್ರ ವಿರುದ್ಧ ಎಸ್ಪೆಷಲಿ ಆಕ್ರೋಶವನ್ನು ಹೊರ ಹಾಕ್ತಾಯಿದ್ರು ಅವ್ರು ಸರಿ ಇಲ್ಲ ಸಿ ಎಂ ಆಗಿದ್ದು ಸರಿ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾಯಿದ್ರು ಬಸವರಾಜ ಬೊಮ್ಮಾಯಿ ಸಿ ಎಂ ಆದಮೇಲೆ ಸ್ವಲ್ಪ ದಿನ ಸೆಲೆಂಟ್ ಆಗಿದ್ದರು ಅದಾದ ನಂತರ ಸೂಟ್ ಕೇಸ್ ಕೊಟ್ಟರೆ ಯಾರು ಬೇಕಾದರೂ ಸಿ ಎಂ ಆಗ್ತಾರೆ ಅನ್ನೋ ಒಂದು ಮಾತನ್ನು ಯತ್ನಾಳ್ ಹೇಳಿ ತುಂಬ ಚರ್ಚೆಗೆ ವಿವಾದಕ್ಕೆ ಕಾರಣರಾದರು ಸೊ ಇದೀಗ ಅವರನ್ನು ಮಂತ್ರಿ ಮಾಡ್ತಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಕಳೆದ ಹದಿನೈದು ದಿನಗಳಿಂದ ಇದೀಗ ಸಿ ಎಮ್ ಅನ್ನೇ ಬದಲಾವಣೆ ಮಾಡ್ತಾರೆ ಅವರೆಲ್ಲಿ ಮಂತ್ರಿ ಆಗ್ತಾರೆ ಅನ್ನೋ ಚರ್ಚೆ ಶುರುವಾಗ್ತಾ ಇದೆ ಜೊತೆಗೆ ಕಟೀಲ್ ಅವರ ಸ್ಥಾನವನ್ನು ತುಂಬಬಲ್ಲ ಮತ್ತೊಬ್ಬ ಉತ್ತರ ಕರ್ನಾಟಕದ ನಾಯಕ ಅಂದರೆ ಅದು ಯತ್ನಾಳ್ ಜೊತೆಗೆ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಪಂಚಮಸಾಲಿಗಳನ್ನು ಕೂಡ ತೃಪ್ತಿಪಡಿಸೋದಕ್ಕೆ ಇದು ತುಂಬ ಸೂಕ್ತವಾದ ಸಮಯ ಅನ್ನೋ ಒಂದು ಚರ್ಚೆ ಬಿ ಜೆ ಪಿಯಲ್ಲಿ ಆಗ್ತಾಯಿದೆ ಹಾಗಾದರೆ ಯತ್ನಾಳ್ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗ್ತಾರೆ ಶೋಭಾ ಕರಂದ್ಲಾಜೆ ಅವರು ಕರ್ನಾಟಕದ ಸಿ ಎಮ್ ಆಗ್ತಾರೆ ಸೊ ಸದ್ಯ ಇದಿಷ್ಟು ಕುತೂಹಲವನ್ನು ಬಿ ಜೆ ಪಿ ಉಳಿಸ್ಕೊಳ್ತಾ ಇದೆ ಒಂದು ರೀತಿ ಗುಸುಗುಸು ಪಿಸುಪುಸು ಗೊಂದಲ ಗೀಜು ಏನಂತೀವಲ್ಲ ಆ ಥರ ಗೊಂದಲದ ಗೂಡಾಗ್ತಾ ಇದೆ ಬಿ ಜೆ ಪಿಯ ರಾಜಕಾರಣ ಸೊ ನೋಡೋಣ ಏನಾಗುತ್ತೆ ಮುಂದೆ ಯ ಸಿ ಎಂ ಬದಲಾಗ್ತಾರ ಹೊಸ ಸಿ ಎಮ್ ಬರ್ತಾರಾ ಅಧ್ಯಕ್ಷರಂದು ಬದಲಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಥವಾ ಎಲೆಕ್ಷನ್ವರೆಗೂ ಮುಂದುವರ್ಸ್ಬಹುದು ಅಂತ ಬಟ್ ಬಿ ಜೆ ಪಿ ಹೈಕಮಾಂಡ್ ಅದಕ್ಕೆ ತಯಾರಿಲ್ಲ ಅಧ್ಯಕ್ಷರನ್ನು ಬದಲಾವಣೆ ಮಾಡಲೇಬೇಕು ಅಂತ ಪಟ್ಟಿಡಿದಾರೆ ಬಹುಶಃ ಈ ಮಂತ್ ಎಂಡಲ್ಲಿ ಬದಲಾಗಬಹುದು ಯತ್ನಾಳೇನಾದರೂ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದರೆ ಶೋಭಾ ಕರಂದ್ಲಾಜ್ ಅವರು ಸಿ ಎಂ ಆಗಬಹುದು ಅನ್ನೋ ಒಂದು ಚರ್ಚೆ ರಾಜಕೀಯ ಪಡಸಲೆಯಲ್ಲಿ ಆಗ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ